ನೋಡಿ, ರೆಡ್ ಲೈಟನ್ನು ನನ್ನ ತಲೆ ಮೇಲೆ ಇಟ್ಕೊಂಡು ನಾನು ತಿರುಗಾಡ್ತಿಲ್ಲ. ನನ್ನ ತಲೆ ಮೇಲಿದ್ದರೆ ಅದನ್ನು ತೆಗೆದು ಕೆಳಗಿಡ್ತಿದ್ದೆ. ನನ್ನ ತಲೆ ಮೇಲಿದ್ದರೆ ಅದನ್ನು ತೆಗೆದು ಕೆಳಗಿಡ್ತಿದ್ದೆ. ಈ ರೆಡ್ ಲೈಟ್ ಮತ್ತು ಕಾರನ್ನು ನಮಗೆ ರಾಜ್ಯ ಸರ್ಕಾರ ಕೊಟ್ಟಿದೆ, ಕೇಂದ್ರ ಸರ್ಕಾರ ನಮಗೆ ಕೊಡಲಿಲ್ಲ. ಸೊ ರಾಜ್ಯ ಸರ್ಕಾರ ಆ ತೀರ್ಮಾನ ಏನು ತೆಗೊಳ್ತದೆ ಅದಕ್ಕೆ ಅನುಗುಣವಾಗಿ ಅದು ಇರ್ತದೆ. ನಾಳೆ ಏನಾದರೂ ರಾಜ್ಯ ಸರ್ಕಾರ ಇಲ್ಲ ಕೇಂದ್ರ ಸರ್ಕಾರದ ಆದೇಶ ಪ್ರಕಾರ ನಾವೆಲ್ಲ ಪಾಲಿಸುವಂಥ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿ ಮುಖ್ಯಮಂತ್ರಿ ಆದೇಶ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಮ್ಮ ಡಿ ಪಿ ಆರ್ ಇಲಾಖೆ ಮುಖಾಂತರ ಅದನ್ನು ಅವರು ತೆಗಿತಾರೆ. ಸರ್ಕಾರ ಕೊಟ್ಟ ಕೆಲಸ, ಸರ್ಕಾರ ಕೊಟ್ಟ ವಾಹನದಲ್ಲಿ ನನಗೆ ಕೂತ್ಕೊಂಡು ಹೋಗ್ಲಿಕ್ಕಂಥ ಅವಕಾಶ ಅಲ್ಲದೆ ಅದನ್ನು ಆಲ್ಟರ್ ಮಾಡುವಂಥ ಅವಕಾಶ ನಮ್ಗೆ ಯಾರಿಗಿಲ್ಲ. ಅದೇನು ಆಲ್ಟರ್ ಮಾಡಬೇಕಾದಿದ್ದಲ್ಲಿ ಅದನ್ನು ಇಲಾಖೆಯವರೇ ಅದನ್ನು ಮಾಡ್ತಾರೆ. ಅದು ಸರ್ಕಾರಕ್ಕೆ ಬಿಟ್ಟಂಥ ತೀರ್ಮಾನ. ಮುಖ್ಯಮಂತ್ರಿ ಏನು ಅದಕ್ಕೆ ಆದೇಶ ಕೊಡ್ತಾರೆ ಅದಕ್ಕೆ ಅನುಗುಣವಾಗಿ ನಮ್ಮ ಇಲಾಖೆ ಕ್ರಮ ಕೈಗೊಳ್ತದೆ. ಅಲ್ಲ, ಅದವರು ಅವ್ರಿಗೆ ಬಿಟ್ಟಂಥ ವಿಚಾರ. ನಾನು ಆಲೋಚನೆ ಮಾಡಿದಾಗ, ಯಾಕೆ ನಮಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಾಗ ರಾಜ್ಯ ಸರ್ಕಾರದ ತೀರ್ಮಾನವೇ ಅಂತಿಮವಾದ ತೀರ್ಮಾನ. ಮತ್ತು ಇವತ್ತು ಲೈಟ್ ಇದ್ದು ಲೈಟ್ ಇಲ್ಲದಿದ್ದರೂ ಬಡವರ ಹೊಟ್ಟೆಯನ್ನು ತುಂಬಲಿಕ್ಕೆ ಹೋಗುವುದಿಲ್ಲ. ಏನಾದರೂ ನಾವು ಒಂದು ಲೈಟ್ ತೆಗೆದು ಜನಸಾಮಾನ್ಯ ಹೊಟ್ಟೆ ತುಂಬುವಂಥ ಒಂದು ಕಾರ್ಯಕ್ರಮ ಆಗುವುದಿದ್ದರೆ ಅದನ್ನು ಮೊದಲು ಆದ್ಯತೆ ಕೊಡ್ಬೋದು. ಬಹುಶಃ ಇವತ್ತು ಈ ದೇಶದ ಜನಸಾಮಾನ್ಯರ ಬಡವರಿಗೆ ಹೊಟ್ಟೆ ತುಂಬುವಂಥ ಯಾವುದೇ ಒಂದು ಕಾರ್ಯಕ್ರಮದ ಯೋಜನೆ ತಂದರೆ ಇದಕ್ಕಿಂತ ಒಳ್ಳೆಯದಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಅದೆಲ್ಲ ನೋಡಿ, ಇದರಿಂದ ಜನರಿಗೇನು ಪ್ರಯೋಜನ ಅಂತೇಳಿ ಇರಬೇಕು. ಸರ್ಕಾರ ಅಂದರೆ ಏನು? ಸಮಾಜ ಕಟ್ಟಕ್ಕೆ ಒಂದು ಸರ್ಕಾರದೊಂದು ತೀರ್ಮಾನದ ಮುಖಾಂತರ ಸಮಾಜ ಕಟ್ಟಕಡೆ ವ್ಯಕ್ತಿ ಕೂಡ ಅವನಿಗೆ ಪ್ರಯೋಜನ ವಿಚಾರ ಆಗಬೇಕು. ನಾವು ಹೇಳಿದ ಕೇಂದ್ರ ಸರ್ಕಾರ ಯಾವುದೇ ತರಲಿದ್ದು ಬೇಡ ಅಂತ ಹೇಳಿದ್ರು. ಪ್ರಮುಖವಾಗಿ ಏನು ಬೇಕು? ಈ ರಾಜ್ಯದ ಜನಸಾಮಾನ್ಯರು ಹೊಟ್ಟೆ ತುಂಬಿ ನೆಮ್ಮದಿಯ ಮತ್ತು ಸ್ವಾಭಿಮಾನದ ಜೀವನ ಮಾಡಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡೋ ವ್ಯವಸ್ಥೆ ಈಗ ಇವತ್ತು ಬರಬೇಕಾಗ್ತದೆ. ಅಂಥ ಯೋಜನೆ ಇವತ್ತು ತರಬೇಕನ್ನೋ ಹೇಳಿಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇದು ಬಹುಶಃ ಒಂದು ಆದೇಶ ಬಂದರೆ ಕೆಲವು ಒಪ್ಪೋದು ಇಲ್ಲ ಅಂತ ಹೇಳ್ಬೋದು. ಬಹುಶಃ ನಾವು ಎಲ್ಲರನ್ನು ಕೂಡ ಈ ರಾಜ್ಯದ ಎಲ್ಲ ಜನತೆಯನ್ನು ಕೂಡ ವಿ ಐ ಪಿ ಸ್ಟ್ಯಾಂಡರ್ಡ್ಗೆ ತರಬೇಕಂತ ನಮ್ಮ ಆ ಯೋಜನೆ ಇವತ್ತು ಬರಬೇಕಾಗ್ತದೆ. ಅಲ್ಲ, ಸರ್ಕಾರ ಕೊಟ್ಟ ತೀರ್ಮಾನಕ್ಕೆ ಇದು ನಮ್ಮ ಕಾರ್ ಅಲ್ಲ, ನಮ್ಮ ಸ್ವಂತ ಕಾರ್ ಅಲ್ಲ, ಇದು ಗೌರ್ಮೆಂಟ್ ಕಾರ್. ಸರ್ಕಾರಿ ಕಾರಲ್ಲಿ ಅದು ಅಲ್ಲಿ ಲೈಟ್ ಬೇಕಾ ಬೇಡ ಅಂತ ಸರ್ಕಾರ ತೀರ್ಮಾನ ಆಗ್ತದೆ. ನಮಗೆ ಕೇಂದ್ರ ಸರ್ಕಾರ ಕೊಡಲಿಲ್ಲ, ರಾಜ್ಯ ಸರ್ಕಾರ ಕೊಟ್ಟಿದೆ. ಸೊ ರಾಜ್ಯ ಸರ್ಕಾರ ಮನೆ ಮುಖ್ಯಮಂತ್ರಿ ಏನು ತೀರ್ಮಾನ ತೆಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ.